ಎಸ್, ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಮಹಿಳಾ ಅಭ್ಯರ್ಥಿಗಳಿಗೆ ಮಣೆ ಹಾಕಿರುವಂಥದ್ದು. ಪ್ರಮುಖವಾಗಿ ಪುತ್ತೂರು ಮತ್ತು ದಕ್ಷಿಣ ಕನ್ನಡ, ಬಹುತೇಕವಾಗಿ ಬಿಜೆಪಿಯ ಸೈದ್ಧಾಂತಿಕವಾದಂಥ ಜಿಲ್ಲೆಗಳು. ಈ ಭಾಗದಲ್ಲಿ ಹಿಂದುತ್ವದ ಗಟ್ಟಿ ನೆಲೆ ಇರುವಂಥ ಜಾಗ. ಈ ಜಾಗದಲ್ಲಿ ಈ ಬಾರಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿ ಪುತ್ತೂರು ಮತ್ತು ಸುಳ್ಯದಲ್ಲಿ ಹೊಸ ಅಭ್ಯರ್ಥಿಗಳಿಗೆ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ಪ್ರಮುಖವಾಗಿ ಈ ಭಾಗದಲ್ಲಿ ಕೇಳಿಬರುತ್ತಿರುವಂಥ ದೊಡ್ಡ ಹೆಸರು ಸುಳ್ಯದಲ್ಲಿ ಅಚ್ಚರಿಯ ಆಯ್ಕೆಯಾಗಿ ಆಗಿರುವಂತಹ ಭಗೀರಥಿ ಮುರುಳಿ ಅವರು. ಅಂದರೆ ಇವರು ಸಂಘ ಪರಿವಾರದ ಹಿನ್ನೆಲೆ ಇದ್ದರೂ ಕೂಡ ಅದರ ಜೊತೆಗೆ ಸಾಮಾಜಿಕವಾಗೂ ಕೂಡ ಸಾಕಷ್ಟು ಒಬ್ಬ ಮಹಿಳಾ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಕೆಲಸವನ್ನು ಮಾಡಿದಂಥವ್ರು. ಅವರೀಗ ಸುಳ್ಯದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ, ನಾಮಪತ್ರ ಸಲ್ಲಿಕೆಯಾಗಿ ಈಗ ಪ್ರಚಾರದ ಕಾರ್ಯವನ್ನು ಕೂಡ ಶುರು ಮಾಡಿದ್ದಾರೆ. ಹಾಗಾದರೆ ಅವರ ಹಿನ್ನೆಲೆ ಏನು, ಅವರ ರಾಜಕೀಯದ ಮತ್ತು ಚುನಾವಣೆಯ ಸಿದ್ಧತೆಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಮಾತಾಡೋದಕ್ಕೆ ಸ್ವತಃ ಭಾಗೀರಥಿ ಮುರುಳಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಮೇಡಮ್, ಈಗ ನಿಮಗೆ ಒಂದು ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿದೆ, ಮತ್ತು ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಮತ್ತು ನಿಮ್ಮ ಚುನಾವಣಾ ತಯಾರಿಗಳ ಬಗ್ಗೆ ಹೇಳೋದಾದರೆ. ಹಿನ್ನೆಲೆ ಅಂದರೆ ನಾವು ಅತಿ ಬಡತನದಿಂದ ಬಂದವರು, ಪಕ್ಷ ಸಂಘಟನೆ ಎಲ್ಲ ಸೇರಿ ನನ್ನ ಕೆಲಸ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಕಾರಣ ಇವತ್ತು ನನಗೆ ಪಕ್ಷ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ ನನ್ನನ್ನು. ಈಗ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದಾಗ ಅಂದರೆ ಸಹಜವಾಗಿ ಸುಳ್ಯದಲ್ಲಿ ಒಬ್ಬ ಅಚ್ಚರಿ ಅಭ್ಯರ್ಥಿಯಾಗಿ ನಿಮ್ಮನ್ನು ಆಯ್ಕೆ ಮಾಡಿರುವಂಥದ್ದು, ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ನಿಮ್ಮನ್ನು ಆಯ್ಕೆ ಮಾಡಲಿಕ್ಕೆ ಕಾರಣಗಳು ಏನಿರಬಹುದು? ನನ್ನನ್ನು ಆಯ್ಕೆ ಮಾಡಿದ್ದು ನನ್ನ ಕೆಲಸವನ್ನು ನೋಡಿ ಅಂತ ಇಲ್ಲ, ನನ್ನ ಕಾರ್ಯಕರ್ತರ ಕೆಲಸವನ್ನು ನೋಡಿ ಆಯ್ಕೆ ಮಾಡಿದೆ ಅಂತ ನನಗೆ ಅನ್ನಿಸ್ತದೆ. ಅಂದರೆ ಆ ಒಳ್ಳೆಯ ಕಾರ್ಯಕರ್ತರಿದ್ದಾರೆ, ಸಂಘಟನೆಯಿಂದ ಬೆಳೆದು ಬಂದಂಥ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು ಇರುವ ಕಾರಣ ಅವರ ನಂಬಿಕೆಯಿಂದ ನನಗೆ ಇವತ್ತು ಅವಕಾಶ ಸಿಕ್ಕಿದೆ ಅಂತ ನಾನು ಅನ್ನಿಸ್ಕೊಳ್ತಿದ್ದೆ. ಇದೊಂದು ಮೀಸಲು ಕ್ಷೇತ್ರ, ಇಲ್ಲಿ ಸಹಜವಾಗಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಚರ್ಚೆಗಳಾಗುತ್ತೆ. ಈ ಹಿಂದೆ ಕೂಡ ಒಬ್ಬರು ಸಾಕಷ್ಟು ವರ್ಷ ಅವಧಿಗೆ ಶಾಸಕರಾಗಿದ್ದಂಥವ್ರು, ಮುಂದೆ ನೀವು ಯಾವ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂತ ಇದ್ದೀರಿ? ಈಗಾಗಲೇ ನಮ್ಮ ಶಾಸಕರು ಬಹಳಷ್ಟು ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆಯ ಅವರಿಗೆ ಏನು ಅವರ ಬಗ್ಗೆ ಅಭಿಪ್ರಾಯಗಳು ಒಳ್ಳೆಯ ಅಭಿಪ್ರಾಯ ಉಂಟು. ಅದೇ ಅಭಿಪ್ರಾಯವನ್ನು ಅವರ ಕೆಲಸವನ್ನು ಮುಂದುವರಿಸಿಕೊಂಡು ಅವರ ಏನು ನಡೆನುಡಿಯನ್ನು ನಾವು ಕೂಡ ಅನುಸರಿಸಿಕೊಂಡು ಅವರ ಮಾರ್ಗದರ್ಶನದಂತೆ ಮುಂದೆ ಕೆಲಸ ಮಾಡ್ತೇನೆ. ಈಗ ಪಕ್ಷದ ನೆಲೆಯಲ್ಲಿ ಹೇಳೋದಾದರೆ, ಪಕ್ಷ ನಿಮಗೆ ಒಂದು ಜವಾಬ್ದಾರಿ ಕೊಟ್ಟಿದೆ, ನೀವು ಈ ಹಿಂದೆ ಪಕ್ಷದಲ್ಲಿ ಯಾವ ಎಲ್ಲ ಇದರಲ್ಲಿ ತೊಡಗಿಸಿಕೊಂಡಿದ್ದೀರಿ, ಅಥವಾ ಸಾಮಾಜಿಕವಾಗಿ ಇರ್ಬೋದು ಅಥವಾ ಸಂಘ ಪರಿವಾರ ಹಿನ್ನೆಲೆಯಲ್ಲಿ ಆಗಿರ್ಬೋದು, ಯಾವೆಲ್ಲ ಇದರಲ್ಲಿ ತೊಡಗಿಸಿಕೊಂಡಿದ್ದೆ? ನಾನು ಶಾಲೆ ಬಿಟ್ಟು ಕೂಲಿ ಕೆಲಸ ಮಾಡ್ತಿದ್ದೆ, ಬಿ ಡಿ ಕಾರ್ಮಿಕಿಯಾಗಿದ್ದೆ, ಟೈಲರಿಂಗ್ ಮಾಡ್ತಿದ್ದೆ, ಕಸೂತಿ ಕೆಲಸ ಎಲ್ಲ ಮಾಡ್ತಿದ್ದೆ. ಮತ್ತು ನಾನು ಟೀಚರ್ ಗೌರವ ಶಿಕ್ಷಕಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮಣಿಕ್ಕರ ಶಾಲೆ, ಅದು ಪುತ್ತೂರು ತಾಲೂಕು ಕೊಳ್ತಿಗೆ ಗ್ರಾಮ ಬರುತ್ತೆ, ಅಲ್ಲಿ 4 ವರ್ಷ ಗೌರವ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ. ಆನಂತರ ನಮ್ಮಲ್ಲಿ 83 ಕ್ಷೇತ್ರಕ್ಕೆ ಮೀಸಲಾತಿ ತಾಲೂಕು ಪಂಚಾಯತ್ ಕ್ಷೇತ್ರ ಮೀಸಲಾತಿ ಬಂತು. ಆಗ ನನ್ನನ್ನು ಗೌರವ ಶಿಕ್ಷಕಿ ಹುದ್ದೆಯನ್ನು ಬಿಡಿಸಿ ನನ್ನನ್ನು ಚುನಾವಣೆಗೆ ನಿಲ್ಲಿಸಿದರು ಪಕ್ಷದ ಕಾರ್ಯಕರ್ತರು ಸಂಘಟನೆಯವರು. ಅದರಲ್ಲಿ ನಾನು ಗೆದ್ದು ಬಂದೆ, ತಾಲೂಕು ಪಂಚಾಯತ್ ಸದಸ್ಯೆಯಾಗಿದ್ದೆ, ಜೊತೆಗೆ ಯುವತಿ ಮಂಡಲದಲ್ಲಿ ಕೂಡ ನಾನು ಕೆಲಸ ಮಾಡ್ತಿದ್ದೆ, ಹಾಗೆ ಯುವಜನ ಸಂಯುಕ್ತ ಮಂಡಳಿ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಿದ್ದೆ. ಅದನ್ನು ನೋಡಿ ವಾಪಸ್ಸು ಜಿಲ್ಲಾ ಪಂಚಾಯತಿಗೆ ಜಾಲ್ಸೂರು ಕ್ಷೇತ್ರಕ್ಕೆ ನನ್ನನ್ನೇ ಆಯ್ಕೆ, ಪಕ್ಷ ಮತ್ತು ಸಂಘಟನೆ ಹಿರಿಯರು ಕೂತು ಚರ್ಚೆ ಮಾಡಿ ನನ್ನನ್ನೇ ಆಯ್ಕೆ ಮಾಡಿದರು. ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ಎಲ್ಲ ಕಾರ್ಯಕರ್ತರ ಶ್ರಮದಿಂದ ಅತ್ಯಂತ ಬಹುಮತದಿಂದ ಗೆದ್ದು ಜಿಲ್ಲಾ ಪಂಚಾಯತ್ ಸದಸ್ಯೆಯಾದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಆದ ನಂತರ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಸರ್ಕಾರದಿಂದ ಬರುವ ಅನುದಾನವನ್ನು ಎಲ್ಲೆಲ್ಲಿ ಜೋಡಿಸಿಕೊಳ್ಬೇಕಾ, ಹಿರಿಯರ ಮಾರ್ಗದರ್ಶನದಂತೆ ಎಲ್ಲ ಕೆಲಸವನ್ನು ಮಾಡಿದ್ದೇನೆ. ಯೋಜನಾ ಸಂಯುಕ್ತ ಮಂಡಳಿಯ ನಿರ್ದೇಶಕಿಯಾಗಿ, ಉಪಾಧ್ಯಕ್ಷೆಯಾಗಿ, ಅಧ್ಯಕ್ಷೆಯಾಗಿ ಇರುವಾಗ ನಮ್ಮಲ್ಲಿ ರಾಜ್ಯ ಮಟ್ಟದ ಯೋಜನೆ ಮೇಲೆ ನನ್ನ ಅದು ಮಹಿಳೆಗೆ ಇಷ್ಟರವರೆಗೆ ಯೋಜನಾ ಸಂಯುಕ್ತ ಮಂಡಳಿಯ ಅಧ್ಯಕ್ಷೆ ಆಗಿರಲಿಲ್ಲ. ನಂತರ ಈ ಆನಂತರನೂ ಆಗಲಿಲ್ಲ ಮಹಿಳಾ ಅಧ್ಯಕ್ಷೆ. ನನ್ನ ಅಧ್ಯಕ್ಷತೆ ಇರುವಾಗ ನನಗೆ ಸರ್ಕಾರದ ಮತ್ತು ಹಿರಿಯರ ಇಲ್ಲಿ ಶಾಸಕರ ಮತ್ತು ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ರಾಜ್ಯ ಮಟ್ಟದ ಯೋಜನೆ ಮೇಳ ಮಾಡುವಂಥ ಅವಕಾಶ ದೊರಕಿ ಬಂತು ನನ್ನ ಪಾಳಿಗೆ. ಅದನ್ನು ಅದ್ಧೂರಿಯಾಗಿ ಮಾಡಿದೆ, 3 ದಿವಸದ ಕಾರ್ಯಕ್ರಮ. ಅದು ನನಗೆ ಒಂದು ಖುಷಿ ತಂದಿದೆ. ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ ಕೆಲಸ, ಒಬ್ಬೊಬ್ಬರಿಂದಲ್ಲ, ಯುವಕ ಮಂಡಲ, ಯುವತಿ ಮಂಡಲ, ಯೋಜನೆ ಸಂಯುಕ್ತ ಮಂಡಳಿ ಹಾಗೂ ಎಲ್ಲ ಪರಿವಾರ ಸಂಘಟನೆಗಳು, ಪಕ್ಷದ ಮತ್ತು ಜನಪ್ರತಿನಿಧಿ ಎಲ್ಲರ ಒಟ್ಟಿಗೆ ಸೇರಿ ಆ ಕೆಲಸ ಯಶಸ್ವಿಯಾಗಿ ಮಾಡಿದ್ದೇವೆ. ಬಿಜೆಪಿ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯನ್ನು ಗುರುತಿಸಿದರಲ್ಲಿ ಕೆಲವೇ ಕೆಲವು ಜಾಗಗಳಲ್ಲಿ ನೀವು ಕೂಡ ಒಬ್ಬರು. ಈಗ ನಿಮ್ಮ ಚುನಾವಣೆ ಅಫಿಡವಿತ್ ಅನ್ನು ನೋಡಿದಾಗ ಕೂಡ ನೀವು ತುಂಬ ತೀರಾ ಬಡತನದಿಂದ ಬಂದಂಥವ್ರು. ನಿಮ್ಮ ಹಿಂದಿನ ಹಿನ್ನೆಲೆಯನ್ನು ನೀವು ಗಮನಿಸ್ತಾದ್ರೆ ಈಗ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ, ಅದನ್ನು ಹೇಳೋದಾದರೆ ಹೇಗೆ ಹೇಳಿದೆ? ಈಗ ನನಗೆ ದೊಡ್ಡ ಜವಾಬ್ದಾರಿ ಸಿಕ್ಕಲಿಕ್ಕೆ ನಾನು ನಮ್ಮ ಮನೆ ತುಂಬಿ ಮೊದಲೇ ಇದು ಸ್ವಲ್ಪ ಇದು ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡಿದವರು, ಜನಪ್ರತಿನಿಧಿಯಾಗಿ ಆಯ್ಕೆ ಆಗಲಿಲ್ಲ. ಆದರೂ ಪಕ್ಷದಲ್ಲಿ ಚುನಾವಣೆಗೆ ನಿಂತು ನಮ್ಮ ಅಪ್ಪನೂ ಸೋತಿದ್ದಾರೆ, ಅಮ್ಮನೂ ಸೋತಿದ್ದಾರೆ. ಆನಂತರ ನಾನು ಬಂದದ್ದು. ನಮಗೆ ಒಂದು ಅಲ್ಲಿ ಎಲ್ಲ ಜನಗಳು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಒಂದು ಮನೆತನ ಇರ್ಬೋದು, ನಮ್ಮಲ್ಲಿ ಇಷ್ಟು ಮಟ್ಟಕ್ಕೆ ಬೆಳೀಲಿಕ್ಕೆ ನಮ್ಮಲ್ಲಿ ಒಂದು ವಸಂತ ನಡುಬೈಲು
ಅವರ ಮನೆಯವರು ಕುಟುಂಬದವರು ಒಟ್ಟಿಗೆ ಸೇರಿ ಒಳ್ಳೆಯ ಸಹಕಾರ ನೀಡಿದ್ದಾರೆ. ಅವರೊಟ್ಟಿಗೆ ಹಿರಿಯರು, ನಮ್ಮ ಇನ್ಮೂರಿನಲ್ಲಿರುವ ಹಿರಿಯರಿದ್ದಾರೆ ಒಂದಷ್ಟು ಜನ, ಎಲ್ಲರ ಹೆಸರು ಹೇಳಿದರೆ, ಒಬ್ಬರಿಗೆ ಹೇಳಿದರೆ ಒಬ್ಬರನ್ನೇ ಹೇಳದಿದ್ದರೆ ಸುಮ್ಮನೆ ಆಗ್ತದೆ, ಅದಕ್ಕೆ ನಾನು ಯಾರ ಹೆಸರು ಹೇಳಲ್ಲ. ಹಾಗೆ ಅವರೊಂದು ಮಾರ್ಗದರ್ಶನದಂತೆ ನಾನು ಅವರೊಟ್ಟಿಗೆ ಬೆಳೆದು ಬಂದ ಕಾರಣ ಅವರು ಸಂಘ ಪರಿವಾರದಿಂದ ಬೆಳೆದು ಬಂದ ಮನೆತನದವರು, ಹಾಗೆ ನಾನು ಅವರೊಟ್ಟಿಗೆ ಬೆಳೆದು ಈಗಾಗಲೇ ಇಲ್ಲಿ ಶ್ರೀನಾಥ್ ಎಲ್ಲ ಇದ್ದಾರೆ. ಅವರು 25 ವರ್ಷಕ್ಕಿಂತ ಮೊದಲೇ ನಮ್ಮ ಒಟ್ಟಿಗಿದ್ದ ಒಡನಾಟದ ಜನಗಳು, ಈಗಲೂ ನಾನು ಅವರನ್ನು ಹಾಗೆ ಇಟ್ಟುಕೊಂಡು ಅವರ ಮಾರ್ಗದರ್ಶನದಂತೆ ಕೆಲಸ ಮಾಡ್ತಿದ್ದೇನೆ. ಈಗ ನಿಮ್ಮ ಈ ಒಂದು ಸಂತಸದ ದಿನಗಳ ಮಧ್ಯೆ ನಿಮ್ಮ ಹಿಂದಿನ ಕಷ್ಟದ ದಿನಗಳನ್ನು ನೆನಪಿಸ್ಕೊಳ್ಳೋದಾದರೆ ಏನು? ಅದು ಬೇಡ ಅಂತ ನನಗೆ ಬಿಟ್ಟಿದ್ದೇನೆ. ಕೆಲವೊಂದು ಕಡೆಗಳಲ್ಲಿ ಅಂದರೆ ಸಮುದಾಯದ ಕಾರಣಕ್ಕಾಗಿ ನಿಮ್ಮ ನಿರ್ಲಕ್ಷ್ಯ ನಾನು ತೀರಾ ಇತ್ತೀಚೆಗೆ ಒಂದು ನಿಮ್ಮ ಇದರಲ್ಲಿ ಕೇಳಿದೆ, ನೀವು ಹೇಳೋದನ್ನು ಅದನ್ನು ಹೇಳೋದು. ಈಗ ಮೊದಲಿದ್ದೆ ಅದು ಎಲ್ಲ ಕಡೆ ಎಲ್ಲರಿಗೂ ಅಂಥ ಸಮಸ್ಯೆ ಇದ್ದದ್ದೇ, ನನಗೊಬ್ಬಳಿಗೆ ಬಂದದಲ್ಲ. ಆಗ ಈಗ ಅದು ಸುಧಾರಿಸಿಕೊಂಡು ಹೋಗಿದೆ. ಸಂಘದ ಚಟುವಟಿಕೆ ಎಲ್ಲ ಇದ್ದ ಕಾರಣ, ಎಲ್ಲರಿಗೆ ಸಂಘದ ತರಬೇತಿ ಆದ ಮನೆಗಳೇ ಹೆಚ್ಚಿರುವ ಕಾರಣ ಈಗ ಅದು ಒಂಥರ ಈಗಿನ ಮಟ್ಟಕ್ಕೆ ಬೆಳವಣಿಗೆ ಆಗಿದೆ. ನನಗೆ ತುಂಬ ಖುಷಿ ಆಗ್ತದೆ, ಎಲ್ಲರೂ ನನ್ನನ್ನು ಪ್ರೀತಿಯಿಂದ ಕರೀತಾರೆ. ನಮ್ಮ ಗ್ರಾಮದಲ್ಲಿ ಅಂತೂ ಒಂದು ಫಂಕ್ಷನಿಗೂ ಬಿಡದೆ ಎಲ್ಲ ಮನೆಯವರು ಅಲ್ಲಿ ಜಾತಿ ಭೇದ ಪಕ್ಷ ಭೇದ ಮರೆತು ಎಲ್ಲರೂ ಒಟ್ಟಿಗೆ ಸೇರಿಸಿಕೊಂಡು ಕೆಲಸ, ಏನು ಫಂಕ್ಷನ್ ಇದ್ದರೂ ನನ್ನನ್ನು ಕರೆಸಿ ಒಳ್ಳೆಯ ಉಪಚಾರವನ್ನು ಮಾಡ್ತಿದ್ದಾರೆ. ಅದು ನನಗೆ ತೃಪ್ತಿಗೊಂಡೆ. ಅದು ನನ್ನ ಈ ಸಂಘದಿಂದ ನಾನು ತೊಡಗಿಸಿಕೊಂಡ ಕಾರಣ, ನಾನು ಈ ಪಕ್ಷದಲ್ಲಿ ತೊಡಗಿಸಿಕೊಂಡ ಕಾರಣ ನನಗೆ ಸಿಕ್ಕಿದ ಗೌರವ ಅಂತ ನಾನು ನೆನೆಸಿಕೊಳ್ತಿದ್ದೇನೆ. ಹಿಂದುತ್ವ, ಎಲ್ಲ ಹಿಂದುತ್ವ ಹಿಂದುತ್ವ ಅಂತ ಚರ್ಚೆ ಆಗುತ್ತೆ, ಸುಳ್ಯದ ಅಭ್ಯರ್ಥಿಯಾಗಿ ನಿಮ್ಮ ಹಿಂದುತ್ವದ ವರ್ಷನ ಏನು? ಹಿಂದುತ್ವದ, ನಾನು ಹಿಂದೂ ಆಗಿರುವಾಗ ನಾನು ಹಿಂದುತ್ವದಲ್ಲಿ ಇರುವವರು. ಧಾರ್ಮಿಕ ಕ್ಷೇತ್ರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ಹಿಂದುತ್ವ ಅಂತ ಹೇಳಿದರೆ ನಮ್ಮದು ಬರೀ ಒಂದು ಮತ ಅಲ್ಲ ಇದು. ಹಿಂದೂ ಅಂದರೆ ಈ ಹಿಂದೂ ದೇಶದಲ್ಲಿ, ಭಾರತ ದೇಶದಲ್ಲಿ ಇರುವವರು ಎಲ್ಲರೂ ಹಿಂದೂಗಳು. ಆಗ ನಾನು ಎಲ್ಲರನ್ನು ಹಿಂದೂಗಳಾಗಿ ಕಾಣ್ತೇನೆ. ನಾನೀಗ ಬರುವಾಗ ನೋಡಿದೆ ಅಂದರೆ ಎಲ್ಲ MLA ಕ್ಯಾಂಡಿಡೇಟ್ಗಳು ಅವರ ಸ್ವಂತ ಕಾರ್ಗಳಲ್ಲಿ ಓಡಾಡ್ತಾ ಇದ್ದಾರೆ, ಬಹುಶಃ ನೀವು ಟೂರಿಸ್ಟ್ ಕಾರಲ್ಲಿ ಏನೋ ಓಡಾಡ್ತಾ ಇದ್ದೀರ. ನಿಮ್ಮ ಒಟ್ಟು ಆದಾಯದ ಮೂಲ, ಅದರ ಆದಾಯ ಅಂಥದ್ದೇನು? ಆದಾಯದ ಮೂಲ ಅಂತೇಳಿ ನಮಗೇನು ಇದ್ದ ಸ್ಥಿತಿಗೆ ನಮಗೇನು ತೊಂದರೆ ಇಲ್ಲ, ನಾವು ಆರಾಮಾಗಿ ಒಳ್ಳೆಯ ಇದರಲ್ಲಿ ಇದ್ದೇವೆ, ಸ್ಥಿತಿಯಲ್ಲಿ ಇದ್ದೇವೆ ಈಗ. ಹಾಂ, ಏನು ಅಷ್ಟು ಬಡತನ ಅಂತ ಈಗ ಕೆಲಸ ಅಂತ ಏನಾದರೂ ಮಾಡ್ತಾ ಇದ್ರೆ ಈಗ ನಾನು ಫಸ್ಟಿಗೆ ತಾಲೂಕಿನ BJP ಸದಸ್ಯೆಯಾಗಿ ಕೆಲಸ ಬಿಟ್ಟು ಈಗ ನಿಮ್ಮ ವೃತ್ತಿ ನಿಮ್ಮ ಬದುಕು ನಡೆಸಲಿಕ್ಕೆ ಕೆಲಸ ಅಂತ ಏನು? ನಾನು ಟೈಲರಿಂಗ್ ಮತ್ತು ಹೈನುಗಾರಿಕೆ ಮಾಡ್ತಿದ್ದೆ. ಹಾಗಿದೆ. ಮತ್ತು ನಮ್ಮಲ್ಲಿ ನಮ್ಮ ಅಣ್ಣನವರೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟಾಗಿ ಉದ್ಯೋಗಸ್ಥರಾಗಿದ್ದಾರೆ. ಆದ ಕಾರಣ ನಮಗೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಕುಟುಂಬದ ಅವರು ಎಲ್ಲ ಒಟ್ಟಿಗೆ ಇರುವ ಕಾರಣ ನನಗೆ ಸಮಸ್ಯೆ ಆಗಲಿಲ್ಲ. ಕೊನೆಯದಾಗಿ ಯಾವ ರೀತಿ ಚುನಾವಣೆ ಎದುರಿಸ್ತಾ ಇದ್ದೀರಾ ಮತ್ತು ನಿಮಗೆ ಇಲ್ಲಿ ಗೆಲುವಿನ ವಿಶ್ವಾಸ ಯಾವ ರೀತಿ? ಗೆಲುವಿನ ವಿಶ್ವಾಸ 100% ಇದೆ. ನಮ್ಮ ಒಂದು ಪಕ್ಷ ಸಂಘಟನೆಯ ಒಂದು ಕಾರ್ಯಪಡೆ, ಅದು ಎರಡು ಸಂಘ ಪರಿವಾರ ಸಂಘಟನೆಯ ಕಾರ್ಯಪಡೆ ಮತ್ತು ಪಕ್ಷದ ಕಾರ್ಯಪಡೆ ಚುರುಕಿನಿಂದ ಕೆಲಸ ಮಾಡ್ತದೆ. ಅದು ಹೇಗೆ ಕೆಲಸ ಮಾಡ್ತದೆ, ಇನ್ನೊಬ್ಬರಿಗೆ ಕಾಣುವ ರೀತಿಯಲ್ಲಿ ಕೆಲಸ ಮಾಡಲ್ಲ, ಕಾಣದ ರೀತಿಯಲ್ಲಿ ಸಂಘಟನೆಯಾಗಿ ಮಹಿಳಾ ಮಣಿಗಳು ತುಂಬ ಉತ್ಸುಕರಾಗಿ, ಮಹಿಳೆಯರ ಶಕ್ತಿ ಎಲ್ಲ ಒಟ್ಟಿಗೆ ಸೇರಿ ಈ ಸಲ ಚುನಾವಣೆ ನಿಭಾಯಿಸಲಿಕ್ಕೆ ಯಾವುದೇ ಹೆದರಿಕಿಲ್ಲ. ನಾವು ಗೆದ್ದೇ ಗೆಲ್ತೇವೆ ಎನ್ನುವ ಭರವಸೆ ಉಂಟು. ಆದರೆ ನಮಗೆ ಗೆಲುವು ಮುಖ್ಯ ಅಲ್ಲ, ಅಂತರದ ಗೆಲುವು ಮುಖ್ಯ ನಮ್ಮ ಕಾರ್ಯಕರ್ತರಿಗೆ. ಆ ಹುಮ್ಮಸ್ಸಿನಲ್ಲಿ ಮಹಿಳೆಯರು ಹಾಗೂ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಎಸ್, ಇದಿಷ್ಟು ಸುಳ್ಯದ BJP ಅಭ್ಯರ್ಥಿ ಭಾಗಿರಥಿ ಅವರ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಸುಳ್ಯ. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.